ಮುಂದಿನ ಸುದ್ದಿ ಕೋಲಾರದಲ್ಲಿ ಐದು ವರ್ಷದ ಬಾಲಕನನ್ನು ಅಪಹರಣ ಮಾಡಿದ ಪ್ರಕರಣ ಸುಖಾಂತ್ಯವಾಗಿದ್ದೆ ಆರೋಪಿಗಳನ್ನು ಕೇವಲ ಎರಡು ಗಂಟೆಗಳಲ್ಲಿ ಬಂಧಿಸಿ ಪ್ರಕರಣವನ್ನು ಭೇದಿಸಿದ ಪೊಲೀಸರ ಕಾರ್ಯಾಚರಣೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಕೋಲಾರ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರ ಉಸ್ತುವಾರಿಯಲ್ಲಿ ಕೋಲಾರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಇಬ್ಬರನ್ನು ಬಂಧಿಸಿ ಬಾಲಕನನ್ನು ಸುರಕ್ಷಿತವಾಗಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಆರೋಪಿಗಳು ಸೂಲಿಗೆಗಾಗಿ ಬಾಲಕನನ್ನು ಅಪಹರಿಸಿದ್ರು ಆದರೆ ಪೊಲೀಸರು ಜಿಲ್ಲೆಯ ಎಲ್ಲ ಮಾರ್ಗಗಳನ್ನು ನಿರ್ಬಂಧಿಸಿದ ಅವರ ಪ್ರಯತ್ನ ಯಶಸ್ವಿ ಆಗಲಿಲ್ಲ ಎಲ್ಲ ಕಡೆ ಲ್ಯಾಕ್ ಮಾಡ್ಕೊಬಿಟ್ರು ಹರಹಳ್ಳಿ ನಿವಾಸಿ ಲೋಕೇಶ್ ಜಮೀನು ಮಾಲೀಕ ಮತ್ತು ಇಟ್ಟಿಗೆ ಕಾರ್ಖಾನೆಯನ್ನು ಹೊಂದಿದ್ದಾರೆ ಇದೇ ಗ್ರಾಮದ ನಿವಾಸಿ ಶ್ರೀಕಾಂತ್ ಎಂಬಾತ ಇಟ್ಟಿಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಲೋಕೇಶ್ ಆರ್ಥಿಕವಾಗಿ ಸದೃಢವಾಗಿದ್ದನ್ನು ಗಮನಿಸಿದ್ದ ಎಂದು ಕೋಲಾರ ಅವರ ಪೊಲೀಸ್ ಅಧಿಕಾರಿ ಎಂ ನಾರಾಯಣ್ ತಿಳಿಸಿದ್ದಾರೆ ಖಾಸಗಿ ವ್ಯಕ್ತಿಗಳಿಂದ ಸಾಲ ಪಡೆದಿದ್ದ ಶ್ರೀಕಾಂತ್ ಅದನ್ನು ಮರುಪಾವತಿಸಲು ಸಾಧ್ಯವಾಗದೆ ಆರ್ಥಿಕ ಸಂಕಷ್ಟದಲ್ಲಿದ್ದ ನಂತರ ಕೋಲಾರದ ಸರ್ ಎಂ ವಿಶ್ವೇಶ್ವರಯ್ಯ ಶಾಲೆಯಲ್ಲಿ ಯುಕೆಜಿ ಓದುತ್ತಿರುವ ಲೋಕೇಶ್ ಅವರ ಪುತ್ರ ಯಾಸ್ಮಿಕ್ ಗೌಡನನ್ನು ಅಪಹರಿಸಲು ನಿರ್ಧರಿಸಿದ ಅದಕ್ಕಾಗಿ ತನ್ನ ಸ್ನೇಹಿತೆ ಬೇತಮಂಗಲ್ ನಿವಾಸಿ ಸ್ನೇಹಿತ ಬೇತಮಂಗಲ ನಿವಾಸಿ ವೆಂಕಟರಾಜು ಎಂಬ ಸೇರಿ ಅಪಹರಿಸಲು ನಿರ್ಧರಿಸಿದ್ದ ಶ್ರೀಕಾಂತ್ ಮತ್ತು ವೆಂಕಟರಾಜ್ ಇಬ್ಬರು ಅಪ್ರಾಪ್ತ ಬಾಲಕ ಯಾಸ್ಮಿಕ್ ಗೌಡ ಅವರನ್ನ ಶಾಲಾ ಸಮಯ ಬೋರ್ಡಿಂಗ್ ಮತ್ತು ಬೋರ್ಡಿಂಗ್ ಆಫ್ ಸ್ಕೂಲ್ ವ್ಯಾನ್ ಸಮಯವನ್ನು ತಿಳಿದುಕೊಳ್ಳಲು ಬಾಲಕನನ್ನು ಹಿಂಬಾಲಿಸಿದ್ರು ಗುರುವಾರ ತಮ್ಮ ಪ್ಲಾನ್ ಕಾರ್ಯಗತಗೊಳಿಸಲು ನಿರ್ಧರಿಸಿದ್ರು ಅದರಂತೆ ಶಾಲೆಯಿಂದ ಹಿಂಬಾಲಿಸಿ ಅವರನ್ನ ಅರಹಳ್ಳಿಯ ಅವರ ಮನೆ ಬಳಿ ಶಾಲಾ ಬಸ್ನಿಂದ ಕೆಳಗಿಳಿದಾಗ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಶ್ರೀಕಾಂತ್ ಮತ್ತು ವೆಂಕಟರಾಜು ಅಪಹರಿಸಿದ್ರು ಆನಂತರದಲ್ಲಿ ಪೊಲೀಸರನ್ನು ಪತ್ತೆ ಹಚ್ಚವರು